ಲೋಕಸಭೆಯ ಪ್ರತಿಪಕ್ಷದ ನಾಯಕನಾಗಿರುವಂತಹ ರಾಹುಲ್ ಗಾಂಧಿ ಅವರು ಶಿವನ ಫೋಟೋ ಇಟ್ಕೊಂಡು ತ್ರಿಶೂಲದ ಬಗ್ಗೆ ಮಾತನಾಡಿದ್ರು, ಅಹಿಂಸೆ ಬಗ್ಗೆ ಮಾತಾಡಿದ್ರು, ಹಿಂಸೆಯ ಬಗ್ಗೆ ಮಾತಾಡಿದ್ರು, ದ್ವೇಷದ ಬಗ್ಗೆ ಮಾತನಾಡಿದ್ರು. ಪ್ರತಿಪಕ್ಷದ ನಾಯಕ ಮಾತನಾಡಿರುವುದು ತಪ್ಪು ಅಂತೇಳಿ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣನವರು ಬಿಗ್ ಬುಲೆಟಿನ್ ನಲ್ಲಿ ಒಂದು ಗಂಟೆಯ ಅವಧಿ ಮಾತನಾಡಿದ್ದಾರೆ, ತ್ರಿಶೂಲದ ಬಗ್ಗೆ ಮಾತನಾಡಿದ್ದಾರೆ. ಇದ್ದಕ್ಕಿದ್ದಂಗೆ ರಂಗಣ್ಣನವರಿಗೆ ಹಿಂದೂ ಧರ್ಮದ ಮೇಲೆ ಅತಿಯಾದಂತಹ ಪ್ರೀತಿ ಬಂದ್ಬಿಡ್ತು. ರಾಹುಲ್ ಗಾಂಧಿ ತಪ್ಪು ಹೇಳಿ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ಅದೇ ರಂಗಣ್ಣನವರು, ಅದೇ ರಾಹುಲ್ ಗಾಂಧಿ, ಅದೇ ಲೋಕಸಭೆಯಲ್ಲಿ ನೀಟ್ ಅಕ್ರಮದ ಬಗ್ಗೆ ಮಾತಾಡಿದ್ರಲ್ಲ, ಮಣಿಪುರದ ವಿಚಾರವನ್ನ ಮಾತನಾಡಿದ್ರಲ್ಲ, ಮಣಿಪುರಕ್ಕೆ ಯಾಕ್ರಿ ಹೋಗಿಲ್ಲ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿಗಳೇ, ಮಣಿಪುರವು ಸಹ ಭಾರತದ ಅಂಗ ಅಂತ ಹೇಳಿದ್ರಲ್ಲ, ಅದನ್ಯಾಕೆ ಪ್ರಸ್ತಾಪ ಮಾಡಲಿಲ್ಲ ಇವರು, ಅದನ್ಯಾಕೆ ಪ್ರಸ್ತಾಪ ಮಾಡಲಿಲ್ಲ ಇವರು? ಪುರಾಣಗಳ ಬಗ್ಗೆ ಮಾತನಾಡ್ಲಿಕ್ಕೆ ಬರ್ತಾರೆ, ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ಲಿಕ್ಕೆ ಬರ್ತಾರೆ. ಅವ್ರು ಹೇಳಿದ್ದು ಸತ್ಯ ಅಲ್ವಾ? ಹಿಂದೂ ಧರ್ಮವನ್ನು ಗುತ್ತಿಗೆಗೆ ಇಟ್ಕೊಂಡಿದ್ದಾರ? ಯಾತಕ್ಕೋಸ್ಕರವಾಗಿ ಅಯೋಧ್ಯೆಯಲ್ಲಿ 85% ಇರುವಂತಹ ಹಿಂದೂಗಳು ಯಾತಕ್ಕೋಸ್ಕರ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಿದ್ರು, ಅದ್ರ ಬಗ್ಗೆ ಏನಾದರೂ ಮಾತನಾಡ್ತಾ ಇದ್ದೀರಾ? ಮಾತನಾಡೋದಿಲ್ಲ. ಒಂದು ಪ್ರತಿಪಕ್ಷವಾಗಿ ಕಾರ್ಯನಿರ್ವಹಿಸಬೇಕಾದಂತಹ ನಿಮ್ಮಂತಹ ಹಿರಿಯ ಪತ್ರಕರ್ತರುಗಳು ಈ ರೀತಿ ಆಡಳಿತ ಪಕ್ಷಗಳಿಗೆ ತುತ್ತೂರಿಗಳಾಕೊಂಡು ನರೇಂದ್ರ ಮೋದಿಯವರನ್ನ ಪ್ರಶ್ನೆ ಕೇಳಕ್ಕೆ ಧೈರ್ಯವಿಲ್ಲದಂತವರು, ಈ ದೇಶದ ವಿದೇಶಿ ಸಾಲ 183 ಲಕ್ಷ ಕೋಟಿ ಹೋದ್ರೂ ಬಾಯಿ ತೆರೆದ ಇರುವಂತವರು, ಚುನಾವಣಾ ಬಾಂಡ್ಗಳ ಅಕ್ರಮಗಳ ಬಗ್ಗೆ ಬಾಯಿ ತೆಗೆದ ಇರುವಂತವರು ಯಾಕ್ರಿ ಇಲ್ಲಿ ಇಷ್ಟೆಲ್ಲ ಮಾತನಾಡ್ತೀರಲ್ಲ ನೀವು? ಇದೇ ದೇವರ ಹೆಸರಿನಲ್ಲಿ, ಇದೇ ಮಂಜುನಾಥನ ಹೆಸರಿನಲ್ಲಿ, ಇದೇ ಅಣ್ಣಪ್ಪ ಸ್ವಾಮಿ ಹೆಸರಿನಲ್ಲಿ, ಇದೇ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಹೆಸರಿನಲ್ಲಿ ಏನೆಲ್ಲ ಆಗ್ತಾ ಇದೆ, ಕರಾವಳಿಯ ಭಾಗದಲ್ಲಿ ಏನೆಲ್ಲ ಹಿಂಸೆಗಳು ಆಗ್ತಾ ಇದೆ, ಸ್ವಸಹಾಯ ಸಂಘಗಳ ಗುಂಪುಗಳಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಯಾವ ಲೆಕ್ಕಾಚಾರ ಇಲ್ಲದೆ ಅತಿಯಾದಂತಹ ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ, ಏನು ಬಲವಂತವಾಗಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಕೂಗು ಎತ್ತಾ ಇದೆಯಲ್ಲ, ಪ್ರತಿನಿತ್ಯ ಕೇಸುಗಳಾಗ್ತಾ ಇದೆಯಲ್ಲ, ಇದು ಯಾಕೆ ಗೊತ್ತಾಗ್ತಾ ಇಲ್ಲ ನಿಮಗೆ? ಅಲ್ಲಿ ಹಿಂದೂಗಳಲ್ವಾ ಅವರು? ಶಿವನ ವಿಚಾರವನ್ನು ತೆಗೆದುಕೊಂಡು, ತ್ರಿಶೂಲದ ವಿಚಾರವನ್ನು ತೆಗೆದುಕೊಂಡು ಹಿಂದೂ ಧರ್ಮದ ಬಗ್ಗೆ ರಾಹುಲ್ ಗಾಂಧಿಗೆ ಏನ್ ಗೊತ್ತು ಅಂತ ಕೇಳ್ತಿರಲ್ಲ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಹೆಸರಿನಲ್ಲಿ ಇಷ್ಟೆಲ್ಲ ನಡೀತಾ ಇದೆಯಲ್ಲ, ಯಾಕೆ ಬಾಯಿ ತೆಗಿತಾ ಇಲ್ಲ ರಂಗಣ್ಣವರೇ? 13 ವರ್ಷಗಳಿಂದ ಸೌಜನ್ಯ ಪ್ರಕರಣ ಹೋರಾಟ ನಡೀತಾ ಇದೆ. 2 ದಿನಗಳ ಹಿಂದೆ ಹೈಕೋರ್ಟ್ ಅಲ್ಲಿ ಏನು ಡಬಲ್ ಬೆಂಚ್ ಹೈಕೋರ್ಟ್ ನಲ್ಲಿ ಏನು ವಾದ ವಿವಾದ ಆಯಿತು. ಸಿಬಿಐನವರು ಬಂದಿದ್ರು, ಸಿಐಡಿ ಅವರು ಬಂದಿದ್ರು, ಕರ್ನಾಟಕ ಸರ್ಕಾರದವರು ವಕೀಲರು ಬಂದಿದ್ರು, ಏನು ಪ್ರತಿ ಸೌಜನ್ಯ ಪರ ಬಾಲಕೃಷ್ಣ ಅವರು ಬಂದಿದ್ರು, ಮೋಹಿತ್ ಅವರು ಬಂದಿದ್ರು. 4 ತಾಸುಗಳ ಕಾಲ ಏನು ವಾದ ವಿವಾದ ನಡೀತಲ್ಲ, ಯಾಕೆ ಈ ವಿಚಾರ ನಿಮಗೆ ಕಣ್ಣು ಕಿವಿಗೆ ಬೀಳಲಿಲ್ವಾ? ಈ ವಿಚಾರ ನಿಮ್ಗೆ ಯಾರು ಹೇಳಿಲ್ವಾ? ನಿಮಗೆ ಯಾಕೆ ಪ್ರಸ್ತಾಪ ಮಾಡಲಿಲ್ಲ? ಸೌಜನ್ಯ ಹಿಂದೂ ಅಲ್ವಾ? ನಾರಾಯಣ ಯಮುನ ಹಿಂದೂ ಅಲ್ವಾ? ಯಾತಕ್ಕೋಸ್ಕರ ಪ್ರಸ್ತಾಪ ಮಾಡಲಿಲ್ಲ? ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಿಂದೂ ಅಲ್ವಾ? ಹಿಂದೂ ದೇವರಲ್ವಾ ಅದು? ಈ ಸಂಘ ಸಂಸ್ಥೆಗಳು ನಡೀತಾ ಇರುವಂತಹ ಗಲಾಟೆ ನಡೀತಾ ಇದೆಯಲ್ಲ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ಎಲ್ಲೋ 1000 ಕಿಲೋಮೀಟರ್ ದೂರದಲ್ಲಿ ನಡೀತಿರುವಂತಹ ಲೋಕಸಭೆಯ ವಿಚಾರ ಈಶ್ವರನನ್ನ ಇಟ್ಕೊಂಡು ಬಂದು ತ್ರಿಶೂಲವನ್ನು ಇಟ್ಕೊಂಡು ಮಾತನಾಡುವಂತಹ ರಂಗನಾಥ್, ಎಚ್ ಆರ್ ರಂಗನಾಥ್ ಅವರು, ನಮ್ಮ ರಂಗಣ್ಣವರು ಮನೆ ಅಂಗಳದಲ್ಲಿ ನಡೀತಾ ಇರುವಂಥದ್ದು ಗೊತ್ತಿಲ್ಲ, ಪ್ರಸ್ತಾಪ ಮಾಡೋದಿಲ್ಲ, ಇದೆಂತದ್ರಿ ಇದು? ಇದು ಯಾರು ನ್ಯಾಯ ಕೊಡ್ತೀರಿ ನೀವು? ಪ್ರತಿಪಕ್ಷಕ್ಕೆ ಧ್ವನಿಯಾಗಿ ಇರಬೇಕಾದಂಥವರು, ಒಂದು ವೇಳೆ ರಾಹುಲ್ ಗಾಂಧಿ ಏನೋ ಗೊತ್ತಿಲ್ಲದೆ ತಪ್ಪು ಹೇಳಿರ್ಬೋದು, ಅದನ್ನ ಉದ್ದುದ್ದ ಭಾಷಣ, ಅದನ್ನ ಉದ್ದುದ್ದ ವಿಶ್ಲೇಷಣೆ ಮಾಡ್ತೀರಿ. ಮತ್ತು ಆಡಳಿತ ಪಕ್ಷದಲ್ಲಿರುವಂತವರು ನೀಟ್ ಸ್ಕ್ಯಾಮ್ ಬಗ್ಗೆ ಇಷ್ಟೊಂದು ನಡೀತಾ ಇದೆಯಲ್ಲ, ಸುಮಾರು 65 ಜನ ಪಾಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ, ಇಷ್ಟೆಲ್ಲ ಸ್ಕ್ಯಾಮ್ ನಡೀತಾ ಇದೆಯಲ್ಲ, ಏನಾದ್ರೂ ಮಾತಾಡಿದ್ರ? 400 ಪಾರ್ ತಗೊಂಬರ್ತೀನಿ ಅಂತ ಹೇಳಿದ್ರು, ಬರೀ 240 ಕುಸಿದ್ರಲ್ಲ, ಯಾಕೆ ಅಂತ ಏನಾದ್ರೂ ಕೇಳಿದ್ರ? ಅಯೋಧ್ಯೆಯಲ್ಲಿ ಯಾಕೆ ಸೋತ್ರಿ ಅಂತ ಕೇಳಿದ್ರ? ಇವೆಲ್ಲವನ್ನೂ ಕೇಳಿಲ್ಲ, ಯಾವುದನ್ನೂ ಮಾಡೋದಿಲ್ಲ. ಪ್ರತಿಪಕ್ಷವಾಗಿ ಬಂದ್ಬಿಟ್ಟಿದ್ದಾರೆ, ಅವ್ರನ್ನ ನಾವು ಪ್ರಶ್ನೆ ಮಾಡಬೇಕು. ಇದೇನ ಪತ್ರಿಕೋದ್ಯಮ? ಇದೇನ ಪತ್ರಿಕೋದ್ಯಮಕ್ಕೆ ಸಲ್ಲಿಸ್ತಾ ಇರುವಂತಹ ನ್ಯಾಯ? ಯಾವುದನ್ನೂ ಮಾಡ್ತಾ ಇಲ್ಲ ನೀವು. ಈ 10-12 ವರ್ಷಗಳ ಕಾಲ ನಿಮ್ಮಿಂದ ಬಹಳಷ್ಟು ನಿರೀಕ್ಷೆಗಳಿತ್ತು. ನೀವು ಮಾಡಿದ್ದೇನು? ಹಲವಾರು ತಪ್ಪುಗಳು. ತಪ್ಪು ಕೇಳು, ಕ್ಷಮೆ ಕೇಳು. ತಪ್ಪು ಮಾಡು, ಕ್ಷಮೆ ಕೇಳು. ಯಾರಿಗೆ ಮಾರ್ಗದರ್ಶಕರು ನೀವು? ನಿಮ್ಮನ್ನು ನೀವು ಇನ್ನೊಬ್ರಿಗೆ ಮಾರ್ಗದರ್ಶಕರಾಗಿರ್ಬೇಕು. ಇವತ್ತು
ಇನ್ನೊಬ್ರು ನಮ್ಮಂತವರು ನಿಮ್ಮನ್ನ ನಿಮ್ಮ ತಪ್ಪುಗಳನ್ನ ಹೇಳುವಂತ ಸ್ಥಿತಿಗೆ ಬರಬಾರ್ದಾಗಿತ್ತು. ರಂಗಣ್ಣ ಅಂತಂದ್ರೆ ಕನ್ನಡದ ಹಿರಿಯ ಪತ್ರಕರ್ತರು, ಸಾಧಾರಣವಾಗಿ ಸರಳವಾಗಿ ಇರುವಂತಹ ಪತ್ರಕರ್ತರು ಅಂತ ನಾ ತಿಳ್ಕೊಂಡಿದ್ವಿ. ಆದ್ರೆ ನಿನ್ನೆಯ ವಿಚಾರವನ್ನ ನೋಡಿದಾಗ ನಮ್ಗೆ ಅನಿಸಿದ್ದು, ಮನೆಯ ಅಂಗಳದಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗದೆ ಕೋರ್ಟ್ನಲ್ಲಿ ಏನು ವಾದ ವಿವಾದ ನಡೆದ್ರು ಆ ವಿಚಾರ ಗೊತ್ತಿಲ್ಲದಂತ ರಂಗಣ್ಣ ಏಕಾಏಕಿ ರಾಹುಲ್ ಗಾಂಧಿ ಈಶ್ವರನ ಫೋಟೋ ತ್ರಿಶೂಲವನ್ನ ಇಟ್ಕೊಂಡು ಮಾತಾಡ್ತಾರೆ ಅಂತಂದ್ರೆ ಇನ್ನು ರಂಗಣ್ಣನವರು ಎಷ್ಟು ಬುದ್ಧಿವಂತರು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಮಾತಾಡ್ಬೇಕ್ರಿ, ಒಬ್ಬೊಬ್ಬರದು ಒಂದೊಂದು ಕತೆ. ರಿಪಬ್ಲಿಕ್ ಕನ್ನಡ ನ್ಯಾಷನಲ್ ಚಾನೆಲ್ ಇರುವಂತ ಜಯಪ್ರಕಾಶ್ ಶೆಟ್ರು ಒಂದು ಹೆಣ್ಣು ಮಕ್ಕಳ ಮೇಲೆ ಏನು ಶೆಟ್ಟಿಗೆ ಹೋಗ್ತೀನಿ ಬಾ ಅನ್ನೋದನ್ನ ಟ್ರೋಲ್ ಮಾಡಿಕೊಂಡು ಖುಷಿ ಪಡುವಂತವರು. ಅಜಿತ್ ಹನುಮಕ್ಕನವರು ದರ್ಶನ್ ಫ್ಯಾನ್ ಗಳನ್ನ ರೊಚ್ಚಿಗೆಬ್ಬಿಸಿ ಅವರಿಂದ ಟ್ರೋಲ್ ಮಾಡಿಕೊಂಡು ಮತ್ತೆ ಅವ್ರನ್ನ ಟೀಕೆ ಮಾಡುವಂತದ್ದು. ಈ ಎಲ್ಲಾ ಚಾನೆಲ್ಗಳು ಹೀಗೆ ಆಗ್ಬಿಟ್ರೆ ಮತ್ತೆ ಕನ್ನಡದಲ್ಲಿ ಏನು ಇರುವಂತ 4-5 ಚಾನೆಲ್ಗಳು ದಾರಿ ತಪ್ಪಿಬಿಟ್ರೆ ಮತ್ತೆ ಸರಿಯಾದಂತ ಸುದ್ದಿ ಕೊಡೋರು ಯಾರ್ರಿ? ನ್ಯಾಯ ಕೊಡಿಸೋರು ಯಾರು? ಯಾರನ್ನೋ ಪ್ರಶ್ನೆ ಮಾಡಬೇಕು. ಒಂದೇ ಒಂದು ಬಿಟ್ಟು ದೆಹಲಿಗೆ ಇದೇ ಪಬ್ಲಿಕ್ ಟಿವಿಯ ಲೋಗೋ ತಗೊಂಡೋಗಿ ಅಲ್ಲಿ ನಿಮ್ಮ ವರದಿಗಾರರು ತಗೊಂಡಂತಹ ಬೈಟನ್ನ ನೀವು ಬಚ್ಚಿಟ್ರಲ್ಲ. ಮಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ, ಗಿರೀಶ್ ಮಠಣ್ಣವ್ರು ಪ್ರೆಸ್ ಮೀಟ್ ಮಾಡಿದಾಗ ನಿಮ್ಮ ಲೋಗೋದ ಮೂಲಕ ಸಂದರ್ಶನ ಅವ್ರ ವಿಷಯಗಳನ್ನ ಸಂದರ್ಶನ ಮಾಡಿದ್ರಲ್ಲ, ಬಚ್ಚಿಟ್ರಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ, ಈಶ್ವರನ ಬಗ್ಗೆ ಮಾತಾಡ್ತಾ ಇದ್ದೀರಾ, ತ್ರಿಶೂಲದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅದೇ ಈಶ್ವರ ಮಂಜುನಾಥ ಸ್ವಾಮಿಯ ಹೆಸರಿನಲ್ಲಿ ನಡೀತಾ ಇರುವಂತಹ ಏನು ವಾದ ವಿವಾದಗಳು, ನಡೀತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ಯಾಕೆ ಮಂಜುನಾಥ ಸ್ವಾಮಿ ನಿಮಗೆ ಕಣ್ಣಕ್ಕೆ ಕಾಣ್ಲಿಲ್ವಾ, ಅಣ್ಣಪ್ಪ ಸ್ವಾಮಿ ನಿಮಗೆ ಕಣ್ಣಕ್ಕೆ ಕಾಣ್ಲಿಲ್ವಾ, ಸೌಜನ್ಯ ನಿಮಗೆ ಕಣ್ಣಕ್ಕೆ ಕಾಣ್ಲಿಲ್ವಾ, ಆನೆಯನ್ನು ಸಾಕುತ್ತಿದ್ದಂತಹ ನಾರಾಯಣ ನಿಮಗೆ ಕಣ್ಣಕ್ಕೆ ಕಾಣ್ಲಿಲ್ವಾ, ಯಮುನಾ ನಿಮಗೆ ಕಣ್ಣಕ್ಕೆ ಕಾಣ್ಲಿಲ್ವಾ, ಇವರ್ಯಾರು ಹಿಂದೂಗಳು ಅನ್ನಿಸ್ಲೇ ಇಲ್ವಾ ನಿಮಗೆ? ಮಾತನಾಡ್ಬೇಕ್ರಿ ರಂಗಣ್ಣವರೇ, ಮಾತನಾಡ್ಬೇಕು. ಫಸ್ಟ್ ಮನೆಯಲ್ಲಿ ಇರುವಂತಹ ಸಮಸ್ಯೆಗಳನ್ನ ಅದರ ಬಗ್ಗೆ ಧ್ವನಿ ಎತ್ತಿ, ಪ್ರತಿಪಕ್ಷವಾಗಿ ಪ್ರತಿಪಕ್ಷಗಳಿಗೆ ಧ್ವನಿಯಾಗಿ ಅವರ ಜೊತೆ ನಿಲ್ಲುವಂತಹ ಕೆಲಸ ನಿಮ್ಮ ಕರ್ತವ್ಯ ನಿಮ್ದು, ಅದನ್ನ ಮಾಡಿ. ನೀಟ್ ಅಕ್ರಮಗಳ ಬಗ್ಗೆ ಮಾತಾಡಂಗಿಲ್ಲ, ಮಣಿಪುರಗಳ ಬಗ್ಗೆ ಮಾತಾಡಂಗಿಲ್ಲ, ಯಾವುದನ್ನು ಮಾತಾಡಂಗಿಲ್ಲ, ಬೆಲೆ ಏರಿಕೆಗಳ ಬಗ್ಗೆ ಮಾತಾಡಂಗಿಲ್ಲ. ರಾಹುಲ್ ಗಾಂಧಿ ಫೋಟೋ ಹಿಡ್ಕೊಂಡ ತಕ್ಷಣ ಮಾತಾಡ್ತಿರಲ್ಲ, ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಂಡು ನೋಡಿ ನೀವೆಷ್ಟು ತಪ್ಪು ಮಾಡ್ತಾ ಇದ್ದೀರಿ ಅಂತೇಳಿ. ನಿಮ್ಮನ್ನ ಸರಿದಾರಿಗೆ ತರಬೇಕು, ನಿಮ್ಮ ತಪ್ಪುಗಳನ್ನು ನಿಮಗೆ ಮನವರಿಕೆ ಆಗಬೇಕು. ನೀವು ಸರಿದಾರಿಗೆ ಬರದ ಹೊರತು ಏನು ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಕಡಿಮೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮಲ್ಲೇ ಬೇಲಿಯೇ ಎದ್ದು ಹೊಲ ಮೇಯುವಂತಹ ಪರಿಸ್ಥಿತಿಗೆ ಇವತ್ತು ಪತ್ರಕರ್ತರು ತಲುಪೋಗಿದ್ದೀರಿ. ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಗೊತ್ತಿಲ್ಲ, ಯಾವುದಕ್ಕೆ ಯಾವ ಸುದ್ದಿಯನ್ನ ಸುದ್ದಿ ಮಾಡಬೇಕು ಅಂತ ಗೊತ್ತಿಲ್ಲ, ಯಾರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಗೊತ್ತಿಲ್ಲ. ಬರೀ TRP ಅಂತೆ, ಕಮರ್ಷಿಯಲ್ ಅಂತೆ, ಅದಂತೆ ಇದಂತೆ ಮಾಡಿಕೊಂಡು ಇವತ್ತು ನಗೆ ಪಾಟ್ಲಿಗೇಡಾಗಿದ್ದೀರಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.